ಕಡೆ ಭೂಕುಸಿತ ಆಗಿತ್ತು. ಜೊತೆಗೆ ಹಲವು ದಿನಗಳಿಂದ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿತ್ತು. ಏನು ಮಂಗಳೂರು ಮತ್ತು ಬೆಂಗಳೂರಿಗೆ ಸಂಪರ್ಕಿಸುವಂತಹ ಪ್ರಮುಖವಾದಂತಹ ರಸ್ತೆ ಇದು. ಇದು ಯಾವಾಗ ಸರಿ ಹೋಗುತ್ತೆ? ಆ ಮೂಲಕ ಸಾಕಷ್ಟು ಚಾರ್ಮಾಡಿ ಘಾಟಲ್ಲೂ ಕೂಡ ಟ್ರಾಫಿಕ್ ಹೆಚ್ಚಾಗ್ತದೆ. ಹಾಗಾದ್ರೆ ಈಗ ಶಿರಾಡಿ ಘಾಟ್ನ ಪರಿಸ್ಥಿತಿ ಹೇಗಿದೆ? ಬನ್ನಿ ನೋಡ್ಕೊಂಡು ಬರೋಣ. ಮಂಗಳೂರು ಬೆಂಗಳೂರನ್ನ ಬೆಸೆಯುವ ನೇರ ಸಂಪರ್ಕ ಅಂದ್ರೆ ಅದು ಶಿರಾಡಿ ಘಾಟ್. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಬರುವ ಶಿರಾಡಿ ಘಾಟ್ ಇದೀಗ ಕುಸಿಯಲು ಶುರುವಾಗಿದೆ. ಒಂದು ಕಡೆ ರಸ್ತೆಯ ಕೆಳಭಾಗದ ಮಣ್ಣು ಕುಸಿದರೆ ಇನ್ನೊಂದು ಕಡೆ ಭಾರಿ ಗಾತ್ರದ ಗುಡ್ಡಗಳು ರಸ್ತೆ ಮೇಲೆ ಉರುಳಿ ಬೀಳುತ್ತವೆ. ಹಡ್ಡವಳೆಯಿಂದ ಕೆಂಪು ಹೊಳೆಯ ತನಕ 13 ಕಿಲೋಮೀಟರ್ ಘಾಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಕಾಂಕ್ರೀಟ್ ಹಾಕಲಾಗಿತ್ತು. ಅಲ್ಲಲ್ಲಿ ಹಾಕಿದ್ದ ತಡೆಗೋಡೆ ಕೆಂಪು ಹೊಳೆಯಲ್ಲಿ ತೇಲುತ್ತಿದೆ. ರಸ್ತೆಯ ತಳೆಭಾಗದಲ್ಲಿ ನೀರಿನ ಕೊರೆತ ಉಂಟಾಗಿದ್ದು ಕಾಂಕ್ರೀಟ್ ರಸ್ತೆಯೇ ಕುಸಿದು ಬೀಳುವ ಪರಿಸ್ಥಿತಿ ಉದ್ಭವವಾಗಿದೆ. ಈ ಹೊಳೆ ಬದಿ ಹೊಳೆಯಿಂದಲೇ ಇದನ್ನು ತಡೆಗೋಡೆ ನಿರ್ಮಾಣ ಆಗಬೇಕು. ಹೊಳೆ ಬದಿಯಿಂದಲ್ಲ ಹೊಳೆಯಿಂದಲೇ ತಡೆಗೋಡೆ ನಿರ್ಮಾಣ ಆದರೆ ಈ ಹೊಳೆ ಬದಿಯಲ್ಲಿ ಬರುವಂಥ ಫೋರ್ಸ್ ಹೊಡೆಯುವಂಥ ನೀರು ಆ ತಡೆಗೋಡೆ ಹೊಡೆದಾಗ ಅದು ಮಣ್ಣು ಕುಸಿತ ಆಗುವುದು ನಿಲ್ತದೆ. ಗುಂಡ್ಯ ಗಡಿ ಭಾಗದಿಂದ ಮಾರನಹಳ್ಳಿ ತನಕ ರಸ್ತೆ ಸಂಪೂರ್ಣವಾಗಿ ಕುಸಿಯುತ್ತಿದೆ. ಹೀಗಾಗಿ 6 ತಿಂಗಳ ಕಾಲ ಬಂದ್ ಆಗಿದ್ದ ಶಿರಾಡಿ ಘಾಟ್ ರಸ್ತೆ ಇದೀಗ ಮತ್ತೆ ಅನಿರ್ದಿಷ್ಟ ಅವಧಿ ತನಕ ಬಂದ್ ಆಗಿದೆ. ಈ ಬಗ್ಗೆ ಈಗಾಗಲೇ ಹಾಸನ ಡಿಸಿ ಆದೇಶ ಹೊರಡಿಸಿದ್ದಾರೆ. ಶಿರಾಡಿ ಘಾಟ್ ರಸ್ತೆಯನ್ನೇ ಆಶ್ರಯಿಸಿದ್ದ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಈ ರಸ್ತೆಯಲ್ಲಿ ಭಾರಿ ವಾಹನಗಳನ್ನು ನಿಷೇಧಿಸಿ ಲಘು ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ನಮಗಿನ್ನು ಇದು ಈ ಥರ ಆದರೆ ಇನ್ನೊಂದು 15 ದಿವಸ ಬಿಟ್ಟರೆ ಜನಗಳೆಲ್ಲ ಭಾರಿ ಕಷ್ಟದಲ್ಲಿ ಬೀಳುವ ಪರಿಸ್ಥಿತಿ ಇದೆ. ಈಗಲೇ ರೇಟ್ಗಳಿಗೆ ತರಕಾರಿ ಸಿಗ್ತಾ ಇಲ್ಲ, ಅಕ್ಕಿ ಮೇಲೆ ಮೇಲಿಂದ ಬರ್ತಾ ಇದೆ ನಮಗೆ. ಆದ್ದರಿಂದ ನಮ್ಮ ಈ ಕಡೆ ಜನಗಳಿಗೆಲ್ಲ ತುಂಬ ಸಮಸ್ಯೆ ಆಗಿದೆ. ಶಿರಾಡಿ ಘಾಟ್ ರಸ್ತೆ ನಿರ್ಮಾಣ ಕಳಪೆಯಾಗಿದೆ ಅನ್ನೋ ಆರೋಪ ಕೂಡ ಇದೆ. ಘಾಟ್ ರಸ್ತೆಯನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಿಸುವ ಕಾಮಗಾರಿ ನಡೆಯುತ್ತಿದೆ. ಆದರೆ ಕಾಮಗಾರಿಗೆ ಮಳೆ ಅಡ್ಡಿಯಾಗಿದೆ. ಒಂದು ಗುಡ್ಡದ ಮಣ್ಣನ್ನು ತೆರವು ಮಾಡಿದರೆ ಇನ್ನೊಂದು ಗುಡ್ಡದ ಮಣ್ಣು ಬೀಳುತ್ತಿರೋದು ಅಧಿಕಾರಿಗಳನ್ನ ಕಂಗಾಲಾಗಿಸಿದೆ. ಅಜಿತ್, News18 ಕನ್ನಡ, ಪುತ್ತೂರು. ಸಿದ್ದು, ನಿಜಕ್ಕೂ ಒಂದು ಶಾಕಿಂಗ್ ಆಕ್ಸಿಡೆಂಟ್ ವಿಡಿಯೋ. ನೆಲಮಂಗಲದ ವಿಶ್ವಶಾಂತಿ ಆಶ್ರಮ ಬಳಿ ಅರ್ಣಭೀಕರವಾದಂತಹ ಒಂದು ಭಯಾನಕ ಅನ್ನೋದಕ್ಕಿಂತಲೂ ಕೂಡ ಶಾಕಿಂಗ್ ಆಗುವಂತ ಒಂದು ಆಕ್ಸಿಡೆಂಟ್ ಇದು. ನೀವೀಗ ನೋಡ್ತಾ ಇದ್ರೆ ನೆಲಮಂಗಲದ ರಸ್ತೆ ಬಹುತೇಕರು ಈ ಒಂದು ರೋಡಲ್ಲಿ ಹೋಗಿರ್ತೀರಿ. ಎಲ್ಲಿ ಹೋಗ್ತಿರ್ಬೇಕಾದ್ರೆ ಈಗ ಒಂದು ದೃಶ್ಯಗಳನ್ನು ನೋಡ್ಬೋದು. ನೀವು ಒಂದು ಆಕ್ಟಿವಾ ಹೋಗ್ತಾ ಇರುತ್ತೆ, ಮುಂದೆ ಅದಕ್ಕೆ ಬೈಕ್ ಒಂದು ಬಂದು ಡಿಕ್ಕಿ ಹೊಡೆಯುತ್ತೆ. ಅದರ ತಂದೆ ತಾಯಿ ಇಬ್ಬರು ಕೂಡ ಏನು ಮುಂದೆ ಹಿಂದೆ ಕೂತಿದ್ದಂಥವ್ರು ಓಡಿಸಿದಂಥವ್ರು ಅವರು ಬಿದ್ದೋಗ್ತಾರೆ. ಏನೋ ಪೆಟ್ರೋಲ್ ಟ್ಯಾಂಕ್ ಬಳಿ ಇದ್ದಂಥ ಮಗು ಆ ಬೈಕ್ನ ಹ್ಯಾಂಡಲನ್ನು ಹಿಡ್ಕೊಂಡಿರುತ್ತೆ. ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ಕೂಡ ಕೆಳಗೆ ಬೀಳ್ತಾರೆ, ತಂದೆ ತಾಯಿ. ಆದರೆ ಮಗು ಮಾತ್ರ ಬೈಕ್ನಲ್ಲಿ ಅಲ್ಲಿ ಸೀದಾ ಆಲ್ಮೋಸ್ಟ್ ಬೈಕನ್ನು ಮಗುವನ್ನೇ ಓಡಿಸ್ತಿದೆ, ಏನೋ ಮಗು ಓಡಿಸ್ತಾ ಇದೆ ಬೈಕನ್ನು ಅಂತ ಅನಿಸುತ್ತೆ. ಆದರೆ ಅದಾದ ನಂತರ ಈ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಫೈನಲಿ ಈಗ ನಿಮ್ಗೊಂದು ಕುತೂಹಲ ಇರ್ಬೋದು, ಮಗು ಹೋಗ್ತಾ ಇತ್ತು ಬೈಕ್ನಲ್ಲಿ, ಏನಾಯ್ತು ಅಂತ. ಸುಮಾರು 200-300 ಮೀಟರ್ ದೂರ ಹೋಗುತ್ತೆ. ಅದಾದ ನಂತರ ಡಿವೈಡರ್ಗೆ ಪಕ್ಕ ಬೈಕ್ ಸ್ಲೋ, ಒಂದು ಆ ಸ್ಪೀಡ್ ಕಡಿಮೆ ಆಗ್ತಿದ್ದ ಹಾಗೆ ಆಕ್ಸಿಲೇಟರ್ನ ಸ್ಪೀಡ್. ನಂತರ ಬೈಕ್ ಹೋಗಿ ಡಿವೈಡರ್ ಬಳಿ ವಾಲ್ಕೊಂಡು ಬೀಳುತ್ತೆ. ಅದಾದ ನಂತರ ಮಗು ಸೇಫ್ ಆಗಿ ಆ ಡಿವೈಡರ್ ಮೇಲೆ ಏನು ಹುಲ್ ಹಾಸಿರುತ್ತೆ ಅದ್ರ ಮೇಲೆ ಹೋಗಿ ಮಗು ಕೂತಿರುತ್ತೆ. ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು, ಅದರ ಆಯಸ್ಸು ಗಟ್ಟಿಯಾಗಿದೆ ಅಂತ ಹೇಳಬೇಕು. ಒಂದು ಕಡೆ ತಂದೆ ತಾಯಿ ಪೆಟ್ಟಾಗಿರ್ಬೋದು, ಆದರೂ ಕೂಡ ಮಗು ಮಾತ್ರ ಸೇಫ್ ಆಗಿ ಅಲ್ಲಿದೆ. ಸಾರ್ವಜನಿಕರು ಆ ಮಗುವನ್ನು ಅಲ್ಲಿ ಎತ್ತಿ ಸೇಫ್ ಮಾಡ್ತಾರೆ. ಶಾಕಿಂಗ್ ಆಕ್ಸಿಡೆಂಟ್ ಅನ್ನು ನೋಡಿದ್ರೆ, ಈಗ ನಾಯಿಗಳ ದಾಳಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ನಡೆದಿದೆ. ನಗರದ ನಂದನ ಗದ್ದ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಮಶಾನದ ಬಳಿ ಈ ಘಟನೆ ನಡೆದಿದೆ. 30 ವರ್ಷದ ದೀಪಕ್ ನಾಯ್ಕ ನಾಯಿಯ ದಾಳಿಗೆ ಬಲಿಯಾಗಿದ್ದಾರೆ. ನಾಯಿಗಳು ದೇಹದ ಅರ್ಧದಷ್ಟು ಭಾಗವನ್ನು ತಿಂದು ಹಾಕಿದ್ದು, ರಾತ್ರಿ ಮದ್ಯಪಾನ ಮಾಡಲು ಆಗಮಿಸಿದಂತಹ ವೇಳೆ ಘಟನೆ ನಡೆದಿರಬಹುದು ಅಂತ ಈಗ ಸ್ಥಳೀಯರು ಹೇಳ್ತಿದ್ದಾರೆ. ಎಸ್ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.